नमस्ते स्नेहितरे, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಿಚನ್ ಗಾರ್ಡನಲ್ಲಿ ಅಥವಾ ಟೆರೇಸ್ ಗಾರ್ಡನಲ್ಲಿ ಮನೆಗೆ ಆಗುವಷ್ಟು ಶುಂಠಿಯನ್ನು ಹೇಗೆ ಬೆಳೆಯಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಸಣ್ಣ ಪ್ರಮಾಣದಲ್ಲಿ ಮನೆಗೆ ಆಗುವಷ್ಟು ಶುಂಠಿಯನ್ನು ಹೇಗೆ ಬೆಳೆಯಬಹುದು ಅನ್ನೋದನ್ನು ತೋರಿಸುವಂತಹ ವಿಡಿಯೋ. ನಾನು ನೋಡಿ, ಈ ಶುಂಠಿಯನ್ನು ಬೆಳೆಯೋದಕ್ಕೆ ಈ ಥರದ ಒಂದು ಚೀಲವನ್ನು ತಗೊಂಡಿದ್ದೀನಿ, ಪ್ಲಾಸ್ಟಿಕ್ ಚೀಲವನ್ನು ತಗೊಂಡಿದ್ದೀನಿ. ಇದು ಸಿಮೆಂಟ್ ಚೀಲ ಇರ್ಬೋದು ಅಥವಾ ಅಕ್ಕಿ ತಂದಿರುವಂತಹ ಚೀಲ ಇರ್ಬೋದು, ಯಾವುದು ಬೇಕಾದರೂ ಆಗತ್ತೆ. ನಾನು ಈ ಪ್ಲಾಸ್ಟಿಕ್ ಚೀಲವನ್ನು ಅರ್ಧದಷ್ಟು ಮಡಿಸ್ಕೊಂಡಿದ್ದೀನಿ. ಮಡಿಸಾದಮೇಲೆ ಅದಕ್ಕೆ ಒಂದಷ್ಟು ತಳಭಾಗದಲ್ಲಿ ಹೋಲ್ ಮಾಡಿದ್ದೀನಿ, ಯಾಕೆಂದರೆ ನೀರು ನಿಲ್ಲಬಾರ್ದು. ಈ ಶುಂಠಿ ಬೆಳೆಯಲ್ಲಿ ನೀರು ನಿಂತರೆ ಕೊಳೆತು ಹೋಗುತ್ತೆ, ಹಾಗಾಗಿ ನೀರು ನಿಲ್ಲಬಾರ್ದು ಅಂತ ಒಂದಷ್ಟು ಹೋಲ್ ಮಾಡ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಚೀಲಕ್ಕೆ. ಹಾಗೆ ತಳಭಾಗದಲ್ಲಿ ನೀರು ಸರಾಗವಾಗಿ ಹೋಗಲಿ ಅಂತ ಕಾಯಿ ಸಿಪ್ಪೆಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಪಾಟಿಂಗ್ ಮಿಕ್ಸ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ 40% ಮರಳು ತೊಗೊಂಡಿದ್ದೀನಿ, 40% ಮಣ್ಣು ತೊಗೊಂಡಿದ್ದೀನಿ, ಹಾಗೆ 20% ಕೊಟ್ಟಿಗೆ ಗೊಬ್ಬರವನ್ನು ತೊಗೊಂಡಿದ್ದೀನಿ. ಇದು ನಾನು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇರೋದು, ಯಾವುದೇ ಕೆಮಿಕಲನ್ನು ಇದಕ್ಕೆ ಹಾಕ್ತಾ ಇಲ್ಲ. ಈ ಥರ ತರಗೆಲೆಗಳು ನಿಮಗೆ ಒಣಗಿದ ಎಲೆಗಳು ಸಿಕ್ಕಿದರೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಏನಂದರೆ, ಇದು ಇದಕ್ಕೆ ಮಣ್ಣು ಗಟ್ಟಿ ಆಗಬಾರ್ದು. ಶುಂಠಿ ಬೆಳೆಯುವಾಗ ಮಣ್ಣು ಗಟ್ಟಿಯಾದರೆ ಅಷ್ಟು ಚೆನ್ನಾಗಿ ಬರಲ್ಲ. ಆದಷ್ಟು ಒಣಗಿದ ಎಲೆಗಳು ಸಿಕ್ಕಿದರೆ ಹಾಕಿ. ಇದಕ್ಕೆ ಒಣಗಿದ ಎಲೆಗಳನ್ನು ಹಾಕಿ ಅದರ ಮೇಲೆ ಮಣ್ಣು ಹಾಕಿಬಿಟ್ಟು ಮತ್ತೆ ಒಣಗಿದ ಎಲೆ ಹಾಕಿ ಮತ್ತೆ ಮಣ್ಣು ಹಾಕಿದರೆ ಲೇಯರ್ ಥರ ಮಾಡಿದರೆ ಚೆನ್ನಾಗಾಗುತ್ತೆ. ನೋಡಿ, ನಾನಿಲ್ಲಿ ಶುಂಠಿಯನ್ನು ನೆಡೋದಕ್ಕೆ ಸ್ವಲ್ಪ ಮೊಳಕೆ ಬಂದಿರುವಂತಹ ಶುಂಠಿಯನ್ನು ತೊಗೊಂಡಿದ್ದೀನಿ. ನೀವೇನು ಮಾಡ್ಬೋದು ಅಂದರೆ, ಈ ಶುಂಠಿಯನ್ನು ಎರಡು ಗೆಣ್ಣು ಇರುವಂತೆ ಕಟ್ ಮಾಡಿಬಿಟ್ಟು ಅದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಕಟ್ಟಿಟ್ಟರೆ ಎರಡು ಅಥವಾ ಮೂರು ದಿನದಲ್ಲಿ ಅದು ಚಿಕ್ಕ ಚಿಕ್ಕ ಮೊಳಕೆ ಬರುತ್ತೆ, ಅದನ್ನು ನೆಡ್ಬೋದು. ನೀವು ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೇ ನೆಟ್ಟು ನೀರು ಹಾಕಿದರೂ ಅದು ಮೊಳಕೆ ಬರುತ್ತೆ. ಇದು ನೀವು ಪೇಟೆಯಿಂದ ತಂದಿರುವಂತಹ ಶುಂಠಿಯನ್ನು ಸಹ ನೆಡ್ಬೋದು. ತರಕಾರಿ ಅಂಗಡಿಯಲ್ಲಿ ಸಿಗುತ್ತಲ್ವ ಶುಂಠಿ, ಅದನ್ನು ಎರಡು ಗೆಣ್ಣು ಇರುವಂತೆ ಕಟ್ ಮಾಡಿ ನೀವು ನೆಡ್ಬೋದು. ನಾನು ಇದು ನೆಟ್ಟಾದಮೇಲೆ ಇದರ ಮೇಲೆ ಮಣ್ಣನ್ನು ಹರಡ್ತೀನಿ. ನಾನೀಗ ಇದಕ್ಕೆ ಒಣಗಿದ ಎಲೆಯನ್ನು ಹಾಕಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಪ್ರತಿನಿತ್ಯ ನೀರನ್ನು ಹಾಕ್ತಾ ಇರಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದರೆ 15-20 ದಿನದೊಳಗೆ ಅದು ಸುಳಿ ಬರುತ್ತೆ, ಹಾಗೆ ಒಂದು 25 ದಿನ ಆಗುವಷ್ಟೊತ್ತಿಗೆ ಅದು ಚಿಕ್ಕ ಚಿಕ್ಕ ಗಿಡ ಆಗಿರುತ್ತೆ. ಕೆಲವರು ಆ ಗಿಡವನ್ನೇ ಮತ್ತೆ ಬೇರೆ ಪಾಟಿಗೆ ಹಾಕಿ ಸಹ ನೆಡ್ತಾರೆ, ಹಾಗೂ ಬೇಕಾದರೂ ನೀವು ಮಾಡ್ಬೋದು. ಇದು ನೋಡಿ, ನಾನು ಮೊದಲೇ ನೆಟ್ಟಿರುವಂತಹ ಶುಂಠಿ, ಇದನ್ನು ನಾನು ಚೀಲದಲ್ಲಿ ನೆಟ್ಟಿದ್ದೆ. ಅದೇ ರೀತಿ ಮಾಡಿ ನೋಡಿ ಎಷ್ಟು ಶುಂಠಿಯಾಗಿದೆ ಇದರಲ್ಲಿ ಅನ್ನೋದನ್ನು ಈಗ ನೋಡೋಣ ಬನ್ನಿ. ಇದು ನೆಟ್ಟು ಒಂದು 6-7 ತಿಂಗಳಾಗಿರ್ಬೋದು. ನಾನು ಇದನ್ನು ನೀವು ಯಾವಾಗ ಕೀಳಬೇಕು ಅಂದರೆ, ಶುಂಠಿ ಏನು ಗಿಡ ಇರುತ್ತಲ್ಲ ಅದು ಪೂರ್ತಿ ಒಣಗಿ ಹೋಗಿರುತ್ತೆ, ಆವಾಗ ಅದು ಕೀಳೋಕ್ಕೆ ರೆಡಿಯಾಗಿದೆ ಅಂತ ನೀವು ಅಂದ್ಕೋಬೋದು, ಆವಾಗ ನೀವು ಕೀಳ್ಬೋದು. ಇಲ್ಲ, ನಿಮ್ಮ ಅಗತ್ಯ ಇದೆ ಅಂದರೆ ಯಾವಾಗ ಬೇಕಾದರೂ ಸ್ವಲ್ಪ ಸ್ವಲ್ಪ ಕಿತ್ತು ನೀವು ಅಡುಗೆಗೆ ಉಪಯೋಗಿಸ್ಬೋದು. ನೋಡಿ ಇಲ್ಲಿ ಎಷ್ಟು ಶುಂಠಿ ಆಗಿದೆ ಅಂದರೆ ತುಂಬಾ ಖುಷಿಯಾಗುತ್ತೆ ನೋಡೋಕ್ಕೆ. ನೋಡಿ, ಒಂದು ಪೀಸ್ ಶುಂಠಿಯಿಂದ ಇಷ್ಟೆಲ್ಲ ಶುಂಠಿ ಆಗಿದೆ ಅಂದರೆ ಎಷ್ಟು ಖುಷಿಯಾಗುತ್ತಲ್ವಾ ನೋಡೋಕ್ಕೆ. ಈ ಶುಂಠಿಯನ್ನು ಪ್ರತಿನಿತ್ಯ ನಾವು ಅಡುಗೆಯಲ್ಲಿ ಬಳಸ್ತಾನೆ ಇರ್ತೀವಿ. ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಎಲ್ಲದಕ್ಕೂ ಶುಂಠಿ ಬೇಕಾಗುತ್ತೆ. ಹಾಗೆ ನಾನ್ ವೆಜ್ ಮಾಡೋರಿಗಂತೂ ಶುಂಠಿ ಬೇಕೇ ಬೇಕು. ನೀವು ಪ್ರತಿನಿತ್ಯ ಶುಂಠಿಯನ್ನು ಬಳಸುವಾಗ ಅಂಗಡಿಯಿಂದ ತಂದು ಕೆಮಿಕಲ್ ಹಾಕಿರುವುದನ್ನು ತಿನ್ನೋದಕ್ಕಿಂತ ಸ್ವಲ್ಪ ಜಾಗ ಇದ್ದರೂ ನಿಮಗೆ ಬೇಕಾದಷ್ಟು ಶುಂಠಿಯನ್ನು ನೀವು ಬೆಳ್ಕೊಂಡು ಅಡುಗೆಗೆ ಉಪಯೋಗಿಸ್ಬೋದು. ನಾನಿಲ್ಲಿ ಶುಂಠಿಯನ್ನು ಬೆಳೆಸೋದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಹಾಕಿಲ್ಲ. ಗಿಡ ಬೆಳೆದ ಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣು ಮತ್ತು ಗೊಬ್ಬರವನ್ನು ಕೊಡ್ತಾ ಬಂದಿದ್ದೆ ಅಷ್ಟೇ. ನೀರು ಅಗತ್ಯಕ್ಕೆ ತಕ್ಕಷ್ಟೇ ಕೊಡ್ತಾ ಇದ್ದೆ. ಜಾಸ್ತಿ ನೀರು ಹಾಕಿದರೆ ಕೊಳೆತು ಹೋಗುತ್ತೆ, ಹಾಗಾಗಿ ಅಗತ್ಯಕ್ಕೆ ತಕ್ಕಷ್ಟೇ ನೀರು ಹಾಕಬೇಕು. ನಿಮ್ಮಲ್ಲಿ ಒಲೆಯ ಬೂದಿ ಸಿಕ್ಕಿದರೆ ನೀವು ಅದನ್ನು ಹಾಕ್ಬೋದು. ಮಣ್ಣಿಗೆ ಹಾಕಿದಾಗ ಮಣ್ಣಿನಲ್ಲಿರುವಂತಹ ಹುಳಗಳು ಸತ್ತು ಹೋಗ್ತವೆ. ಹಾಗೆ ನಿಮಗೆ ನೀಮ್ ಕೇಕ್ ಪೌಡ್ರ್ ಸಿಕ್ಕಿದರೆ ಅದನ್ನು ಹಾಕ್ಬೋದು. ಅದು ಆನ್ಲೈನಲ್ಲಿ ಸಿಗುತ್ತೆ ನೀಮ್ ಕೇಕ್ ಪೌಡರು, ಅದನ್ನು ಹಾಕಿದರೆ ಮಣ್ಣಲ್ಲಿರುವಂತಹ ಹುಳುಗಳು ಇದಕ್ಕೆ ತೊಂದರೆ ಮಾಡೋದು ತಪ್ಪತ್ತೆ.
ನೋಡಿ, ನಾನು ಯಾವುದೇ ರೀತಿಯ ಕೀಟನಾಶಕ ಆಗಲಿ, ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಆಗಲಿ ಏನು ಹಾಕದೆ ನನ್ನ ಮನೆಗೆ ಬೇಕಾದಷ್ಟು ಶುಂಠಿಯನ್ನು ನನ್ನ ಕೈತೋಟದಲ್ಲೇ ನಾನು ಬೆಳ್ಕೊಳ್ತಾ ಇದ್ದೀನಿ. ಇದು ನೋಡಿ ಮಣ್ಣು, ನಾನು ಶುಂಠಿ ಬೆಳೆದಿರುವಂತಹ ಬುಟ್ಟಿಯಲ್ಲಿದ್ದಂತಹ ಮಣ್ಣು ನೋಡಿ ಹೇಗಿದೆ ಅಂತ, ಹುಡಿ ಹುಡಿಯಾಗಿದೆ. ಮರಳನ್ನು ಮಿಶ್ರಣ ಮಾಡಿರೋದ್ರಿಂದ ಅದು ಮಣ್ಣು ಹುಡಿ ಹುಡಿಯಾಗಿದೆ. ಯಾವಾಗ ಮಣ್ಣು ಹುಡಿಯಾಗಿರುತ್ತೆ ಅವಾಗ ಶುಂಠಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇದು ಶುಂಠಿಯನ್ನು ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದ ಮೇಲೆ ಹೆಂಗೆ ಕಾಣ್ತಿದೆ ನೋಡಿ, ನನ್ನ ಕೈತೋಟದಲ್ಲಿ ಒಂದೇ ಒಂದು ಚೀಲದಲ್ಲಿ ನಾನು ಸುಮಾರು 800 ರಿಂದ 900 ಗ್ರಾಮಷ್ಟು ಶುಂಠಿಯನ್ನು ಬೆಳೆದಿದ್ದೇನೆ. ನೀವು ಒಂದು 4-5 ಚೀಲ ಆಗೋಷ್ಟು ಇಟ್ಕೋ ನೆಟ್ಟರೆ ನಿಮಗೆ ಬೇಕಾದಷ್ಟು ಮನೆಗೆ ಶುಂಠಿ ಸಿಕ್ಕಿ ನಿಮ್ಮ ಅಕ್ಕಪಕ್ಕದವರಿಗೂ ಕೊಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.